ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪವನ್. ಮತ್ತೊಮ್ಮೆ ಲೋಕಲ್ ತಿಂಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಗಂಗಾಧರ್ ಇಡ್ಲಿ ಹೋಟ್ಲ ಹತ್ರ ಕರ್ಕೊಂಡು ಬಂದಿದ್ದೀನಿ, ಒಂದು ಒಳ್ಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಸ್ಪೆಷಲ್ ಏನಂತ ಏನಂದರೆ ಇಲ್ಲಿ ದೋಸೆ ಮಾತ್ರ ತುಂಬ ಫೇಮಸ್ ದೋಸೆ. ಇಲ್ಲಿ ಈ ಜಾಗದ ಅಡ್ರೆಸ್ ಬಂದರು ಕೆಸರು ಮೋಡ್ ರಸ್ತೆ ಕ್ಯಾಸಂದ್ರ. ಎಕ್ಸಾಕ್ಟ್ ಲೊಕೇಶನ್ ಬಂದು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಮೆನ್ಷನ್ ಮಾಡಿರ್ತೀವಿ. ಕ್ಲಿಕ್ ಮಾಡಿದ ತಕ್ಷಣ ಮ್ಯಾಪ್ ಓಪನ್ ಆಗುತ್ತೆ, ಕಂಟಿನ್ಯೂಟಿ ಇಲ್ಲಿಗೆ ಬರ್ಬೋದು. ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ, ಕಾರ್ ಪಾರ್ಕಿಂಗ್ ಮಾಡೋಕ್ಕೆಲ್ಲ ಮಸ್ತಾಗೈತೆ ಜಾಗ. ಓನರ್ನ ಮಾತಾಡ್ಸೋಣ. ಓನರ್ ಮಾತಾಡ್ಸೋಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಶೇರ್ ಮಾಡಿಲ್ಲ, ದಯವಿಟ್ಟು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಮಗೆ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗೋಲ್ಲ ಅಂತ ಹೇಳ್ದೆ. ಹೋಗಿ ಓನರ್ನ ಮಾತಾಡ್ಸೋಣ, ಯಾವ್ಯಾವ ಡಿಶಸ್ ಸಿಗುತ್ತೆ ಅಂತ ತಿಳ್ಕೊಂಡು ಲೇಟ್ ಮಾಡಿದೆ ವೀಡಿಯೋ ಶುರು ಮಾಡೋಣ, ಬನ್ನಿ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಹೆಸರು? ಗಂಗಾಧರ್ ಅಂತೇಳಿ. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ ಸರ್ ನಮ್ಮ ವ್ಯೂವರ್ಸ್ಗೆ. ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯಿತು ಸರ್? ನಮ್ಮ ಹೋಟ್ಲು ಒಂದು 17 ವರ್ಷ ಆಗಿದೆ. 17 ವರ್ಷದಿಂದ ನಡೆಸ್ತಾ. ಫಸ್ಟಿಂದನೂ ನಿಮ್ಮ ತಂದೆಯವರಿಂದ? ನಾನೇ ಶುರು ಮಾಡಿದ್ದು. ಇಲ್ಲಿ ಎಷ್ಟು ವಾರ ಪೂರ್ತಿ ಇರುತ್ತಾ? ವಾರ ಪೂರ್ತಿ ಮಾಡಿ. ಸಂಡೇ ಸಂಡೇನೇ ಇರುತ್ತೆ. ಸಂಡೇನೇ ಇರುತ್ತೆ. ಟೈಮಿಂಗ್ಸ್ ಯಾವ ಥರ ಸರ್? ನಾವು 6:30 ತನಕ ಇರ್ತೀವಿ ಸರ್. 6:30 to 11 ತನಕ ತಿಂಡಿ, 11:00 to 11:30. ಆಮೇಲೆ ಅನ್ನ ಸಾಂಬಾರು, ಚಪಾತಿ, ಚಿತ್ರಾನ್ನ, ಮೊಸರನ್ನ ಮಾಡ್ತೀವಿ. ದೋಸೆನಲ್ಲಿ ವೆರೈಟೀಸ್ ಯಾವ್ಯಾವ ಥರ ಸಿಗುತ್ತೆ? ದೋಸೆಯಲ್ಲಿ ಮಸಾಲೆ, ಮೀನು ಮಸಾಲೆ, ಸೆಟ್ಟು. ಇಡ್ಲಿನಲ್ಲಿ? ಇಡ್ಲಿನಲ್ಲಿ ಮಾಮೂಲಿ ಇಲ್ಲಿ ರೋಸ್ಟ್ ಇಡ್ಲಿ, ತವಾದ ಮೇಲೆ ತುಪ್ಪ ಹಾಕಿ ರೋಸ್ಟ್ ಮಾಡಿಕೊಡ್ತೀವಿ. ಅದು ಫೇಮಸ್. ತವಾದ ಮೇಲೆ ತುಪ್ಪ ಹಾಕ್ಕೊಡೋದು. ರೈಸ್ ಐಟಮು ರೈಸ್ ಬಾತು, ಚಿತ್ರಾನ್ನ, ಅವಲಕ್ಕಿ, ಉಪ್ಪಿಟ್ಟು. ಡೈಲಿ ಒಂದೇ ಥರ ಇರುತ್ತಾ ಇಲ್ಲ ಡಿಫ್ರೆಂಟ್ ರೈಸ್ ಮಾಡ್ತೀವಿ? ರೈಸು ಅರ್ಥ ಅಂದರೆ ಬೇರೆ ಬೇರೆ ಮಾಡ್ತೀವಿ. ಡೈಲಿ ಒಂದೊಂಥರ? ಡೈಲಿ ಒಂದೊಂಥರ. ಮಾಮೂಲಿ ಇಡ್ಲಿ ದೋಸೆ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸರ್, ಇಷ್ಟು ಇನ್ಫಾರ್ಮೇಷನ್ ಕೊಡಿ. ಹಾಂ. ಫೈನಲಿ ನಮ್ಮ ಡಿಶಸ್ ಎಲ್ಲ ಬಂದಿದೆ, ಬರೀ ಏನೇನು ಬಂದಿದೆ ಅಂತ ನೋಡೋಣ. ಒಂದು ಕಡೆಯಿಂದ ಎಲ್ಲ ನೀಟಾಗಿ ಹೇಳ್ಕೊಂಬರ್ತೀನಿ. ಫಸ್ಟು ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು ಇಲ್ಲಿ. ತವಾ ಗೀ ರೋಸ್ಟ್ ಇಡ್ಲಿ ಅಂತೇಳಿ, ಇದು ಮುಟ್ಟಿದ್ರೆ ಫೀಲ್ ಯಾವ ಥರ ಇದೆ ಗೊತ್ತಾ? ಬ್ರೆಡ್ ರೋಸ್ಟ್ ಮಾಡ್ತಾರೆ ಗೊತ್ತಾ, ಆ ಥರ ಸೇಮ್ ಫೀಲ್ ಇದೆ. ಚಟ್ನಿ, ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ, ಕೆಂಪು ಚಟ್ನಿ, ಸಾಗು, ತರಕಾರಿ ಸಾಗು. ನೆಕ್ಸ್ಟ್ ಬಂದ್ಬಿಟ್ಟು ಮಸಾಲೆ ದೋಸೆ. ಮಸಾಲೆ ದೋಸೆಗೆ ಒಂದು ಒಳ್ಳೆ ಉದ್ದಿನ ವಡೆ ಕೊಟ್ಟಿದ್ದಾರೆ, ಒಳ್ಳೆ ಕರಿ ಕರಿ ಆಗಿದೆ. ಅದಕ್ಕೂ ಸೇಮ್ ಚಟ್ನಿನೇ ಯೂಸ್ ಮಾಡಿದ್ದಾರೆ. ಒಳಗಡೆಗೆ ತುಂಬ ಆಲೂಗಡ್ಡೆ ಫುಲ್ ಲೋಡ್ ಮಾಡ್ಬಿಟ್ಟವ್ರೆ, ತುಂಬ ಅಂದರೆ ಬಾಯಿ ನೀರು ಬರ್ತೈತೆ. ಆಮೇಲೆ ತಿನ್ನೋಣ, ಟೇಸ್ಟ್ ಮಾಡೋಣ. ಎಲ್ಲ ಒಂದು ಕಡೆಯಿಂದ ಹೇಳ್ಬಿಡ್ತೀನಿ. ನೆಕ್ಸ್ಟು ಅವಲಕ್ಕಿ ಇಟ್ಬಿಟ್ಟು ಮಲೆಲ್ ಮಾಡೋ ಥರ ಇಲ್ಲ, ಒಂಥರ ಉದುರುದ್ರ ಆಗಿದೆ, ನೀಟಾಗಿದೆ. ನೆಕ್ಸ್ಟ್ ಇದು ಮೆಂತ್ಯ ಬಾತು. ಇದಕ್ಕೂ ಎಲ್ಲಕ್ಕೂ ಸೇಮ್ ಚಟ್ನಿನೇ, ಯಾವುದಕ್ಕೆ ಡಿಫ್ರೆಂಟ್ ಚಟ್ನಿ ಏನಿಲ್ಲ, ಎಲ್ಲವಕ್ಕೂ ಸೇಮ್ ಚಟ್ನಿನೇ. ಈಗ ಬಂದ್ಬಿಟ್ಟು ಪ್ಲೈನ್ ದೋಸೆ. ಪ್ಲೈನ್ ದೋಸೆ ನೋಡಿದ್ರೆ ಎಲ್ಲ ಫುಲ್ ಗೋಲ್ಡನ್ ಲೇಯರು, ನೋಡಿದ್ರೆ ಕಣ್ಣು ಕುಗ್ತಾಯಿತೆ. ಅದಕ್ಕೂ ಸೇಮ್ ಚಟ್ನಿನೇ, ಬಟ್ ಅದಕ್ಕೆ ಉದ್ದಿನ ವಡೆ ಯೂಸ್ ಮಾಡಿದ್ದಾರೆ. ಈಗ ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ ಇದರಿಂದನೇ, ಸ್ಪೆಷಲ್ ಡಿಶಸ್ಸಿಂದನೇ ಟೇಸ್ಟ್ ಮಾಡ್ಬಿಡೋಣ. ಗೀ ರೋಸ್ಟ್ ಇಡ್ಲಿ ಮುರಿತಾ ಇದ್ರೆ ಕೈಗೆಲ್ಲ ಫುಲ್ಲು ತುಪ್ಪನೇ ಮೆತ್ಕೊತಾಯಿದೆ. ಮುಟ್ಟಕ್ಕೂ ಚೆನ್ನಾಗಿದೆ. ಫುಲ್ ಲೋಡಾಗೆ ಚಟ್ನಿ ತಗೊಂಬಿಟ್ಟು ಒಂದ್ಸಲ ಶಿವ ಅಂದ್ಬಿಡೋಣ ನೀಟಾಗೆ. ಶಿವ ಇಡ್ಲಿಗಿನ ಮೇನ್ ಫಸ್ಟು ತುಪ್ಪ ಜಾಸ್ತಿ ಹೈಲೈಟ್ ಆಗ್ತಾಯಿದೆ ಇಡ್ಲಿ. ಕಡಿತಿದಂಗೆ ಬ್ಲಾಸ್ಟ್ ಆಗ್ತಿದ್ದಂಗೆ ತುಪ್ಪ ಎಲ್ಲ ಬಾಯಿ ತುಂಬ ತುಂಬ್ಕೊಂಬಿಡುತ್ತೆ ನೀಟಾಗೆ. ಚಟ್ನಿಗೆ
ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇಡ್ಲಿ. ಇದನ್ನ ಇನ್ನೊಂದು ತಿರುಗ ಟೇಸ್ಟ್ ಸಾಗುನು ಸ್ವಲ್ಪ ಜೊತೆ ಮಿಕ್ಸ್ ಮಾಡ್ಕೊಂಬಿಟ್ಟು ಇನ್ನೊಂದು ತಿರುಗ ಶಿವ. ಹ್ಞೂ, ತುಪ್ಪ ಹಾಕಿ ರೋಸ್ಟ್ ಮಾಡಿರೋದು ಇಡ್ಲಿ. ಇದೇ ಫಸ್ಟ್ ಟೈಮ್ ನಾನು ಈ ಟೇಸ್ಟ್ನ ಟೇಸ್ಟ್ ಮಾಡ್ತಾ ಇರೋದು ಇಡ್ಲಿನ. ಸೂಪರ್ ಕಾಂಬಿನೇಷನ್. ಬಂದರೆ ಮಾತ್ರ ಇದನ್ನು ಫಸ್ಟ್ ಟ್ರೈ ಮಾಡಿ. ಮಸ್ಟ್ ಟ್ರೈ ಅಂದರೆ ಇಡ್ಲಿ, ಯಾಕೆಂದರೆ ಇಡ್ಲಿ ತವಾ ರೋಸ್ಟ್ ಅಂತಂದರೆ ನಾನು ಟ್ರೈ ಮಾಡಿರೋದು ಇವತ್ತೇ ಫಸ್ಟು. ಮೇಲೆ ಸಬ್ಸಿಗೆ ಸೊಪ್ಪೆಲ್ಲ ಹಾಕಿದ್ದಾರೆ, ಗಮ್ ಅಂತ ಇದೆ, ತುಪ್ಪ ಹಾಕಿದ್ದಾರೆ. ರೋಸ್ಟ್ ಮಾಡ್ಕೊಡೋಕ್ಕೊಂಥರ ಫೀಲಿಂಗ್ ಮಜಾ. ಬರೀ ನೆಕ್ಸ್ಟ್ ಟ್ರೈ ಮಾಡೋಣ ಮಸಾಲೆ ದೋಸೆ. ಮಸಾಲೆ ದೋಸೆ ಯಾವತ್ತಿದ್ರೂ ಮಿಡ್ಲಿಂದನೇ ಮುರಿಬೇಕು, ಯಾಕೆಂದರೆ ಆಲೂಗಡ್ಡೆ ಸಿಗುತ್ತೆ. ತುಪ್ಪ ಕೈಗೆಲ್ಲ ಫುಲ್ಲು ಜಾರ್ತಾ ಇದೆ. ಮಸ್ಟ್ ಟ್ರೈ ದೋಸೆ ಅಂತಲೇ ಹೇಳ್ಬೋದು ಇಲ್ಲಿ. ತನ ತುಂಬ ಕ್ರೌಡಾಗಿರೋದೇ ಇಲ್ಲಿ ಆ್ಯಕ್ಚುಲಿ ದೋಸೆಗೋಸ್ಕರ. ದೋಸೆ ತುಂಬಾ ಪಾರ್ಸಲ್ ಹೋಗುತ್ತೆ, ಹೊರಗಡೆಯಿಂದ ತಿನ್ನೋರು ಬರ್ತಾರೆ. ಜಾಸ್ತಿ ದೋಸೆನೇ ಇಲ್ಲಿ ಹೈಲೈಟ್ ಅಂದರೆ ಹೋಟ್ಲಲ್ಲಿ. ನೆಕ್ಸ್ಟ್ ಡಿಶ್ ಟ್ರೈ ಮಾಡೋಣ. ನೆಕ್ಸ್ಟ್ ಡಿಶ್ಶು ದೋಸೆನೇ ತಗೊಂಡಿದ್ದಾನೆ ಅಂತ ಕನ್ಫ್ಯೂಸ್ ಆಗಬೇಡ್ರಿ, ಯಾಕೆಂದರೆ ಇದು ಪ್ಲೈನ್ ದೋಸೆ. ಕರಿ ಕರಿಯಾಗಿದೆ, ಒಳ್ಳೆ ಗೋಲ್ಡನ್ ಲೇಯರು ನೋಡ್ತಾ ಇದ್ರೆ ಬಾಯಿ ಕಾಣಿಸ್ತಾ ಇದೆ. ಮುಟ್ಟಿದ್ರೆ ಫುಲ್ಲು ಕರಿ ಕರಿಯಾಗಿದೆ. ಇದೊಂದ್ಸಲ ಟ್ರೈ ಮಾಡ್ಬಿಡೋಣ. ಚಟ್ನಿ ಜೊತೆಗೆ ಒಂದು ಸರಿ ಶಿವ ಅನ್ಬಿಡೋಣ. ಇನ್ನೊಂದು ಸರಿ ಕರ್ಮ್ 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 ಅನ್ನತ್ತೆ ಬಾಯಲ್ಲಿ, ಇದ್ದ ತಕ್ಷಣ ನೀಟ ಬ್ಲಾಸ್ಟ್ ಆಗುತ್ತೆ. ಪ್ಲೈನ್ ದೋಸೆನೂ ಅಷ್ಟೇ ಚೆನ್ನಾಗಿದೆ. ಇದನ್ನು ಖಾಲಿ ಮಾಡ್ಕೊಂಡು ನೆಕ್ಸ್ಟು ಒಂದು ಇನ್ನೊಂದು ಸ್ಪೆಷಲ್ ಇದೆ, ಅದಕ್ಕೆ ಹೋಗ್ಬಿಡೋಣ. ಅಲ್ಲಿವರೆಗೂ ಇದನ್ನು ಖಾಲಿ ಮಾಡ್ಕೊಂಡ್ಬರ್ತೀನಿ. ನೆಕ್ಸ್ಟ್ ಡಿಶ್ಶು ಅವಲಕ್ಕಿ ಉಪ್ಪಿಟ್ಟು. ಸ್ಪೂನ್ ಹಾಕಿದ್ದಾರೆ, ಮೊದಲೇ ನಮಗೆ ಸ್ಪೂನ್ ಅಂದರೆ ಆಗೋಲ್ಲ, ಕೈಯಲ್ಲೇ ತಿನ್ಬಿಡೋಣ. ಚಟ್ನಿ ಕೊಟ್ಟಿದ್ದಾರೆ, ಉದ್ರುದ್ರಾಗಿ ನೀಟಾಗಿದೆ. ಕರ್ಬೇವಿನ ಸೊಪ್ಪು, ಕ್ಯಾಪ್ಸಿಕಮ್, ಚಿಕ್ಕ ಚಿಕ್ಕ ಕ್ಯಾಪ್ಸಿಕಮ್ ಪೀಸ್ ಎಲ್ಲ ಹಾಕಿದ್ದಾರೆ. ಕಡಲೆಬೇಳೆ. ಹೈಲೈಟ್ ಏನಂದರೆ ಇಲ್ಲಿ ಈರುಳ್ಳಿ ಜಾಸ್ತಿ ಯೂಸ್ ಮಾಡಿದ್ದಾರೆ. ಇದಕ್ಕೆ ಟೊಮೆಟೆ ಹಣ್ಣು ಹಾಕಿದರೆ ಕಾಣಿಸ್ತಾ ಇಲ್ಲ, ಯಾಕೆಂದರೆ ಟೊಮೆಟೆ ಹಣ್ಣು ರೇಟ್ ಜಾಸ್ತಿ ಐತೆ, ಹಂಗಾಗಿ ಕಮ್ಮಿ ಹಾಕಿದ್ದಾರೆ. ಬಾ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇರೆನೇ ಲೆವೆಲ್, ಯಾಕೆಂದರೆ ಅವಲಕ್ಕಿನ ಮಾತ್ರ ನೀಟಾಗಿ ನೆನಾಕಿದ್ದಾರೆ, ಬಾಯಿಗಿದ ತಕ್ಷಣ ನೀಟಾಗಿ ಬ್ಲಾಸ್ಟ್ ಆಗುತ್ತೆ. ಈರುಳ್ಳಿನೂ ಅಷ್ಟೇ ಅರ್ಧಬರ್ಧ ಬೇಯಿಸಿದ್ದಾರೆ, ಅದನ್ನೇ ಅದೇ ಹೈಲೈಟ್ ಇಲ್ಲಿ. ಈರುಳ್ಳಿ ಅರ್ಧಬರ್ಧ ಬೇಯಿಸಿದ ನಂತರ ಕರ್ಮ ಅನ್ನಂತೆ ಅರ್ಧಬರ್ಧ ಬೆಂದಿರೋದೆಲ್ಲ ಅದನ್ನ ಸಕ್ಕದಾಗಿರುತ್ತೆ. ಮಧ್ಯದಲ್ಲಿ ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕಿರೋದು ಎಲ್ಲ ಸಕ್ಕದಾಗಿರುತ್ತೆ ನೋಡೋದಕ್ಕೆ ಮಾತ್ರ. ನೋಡೋದಕ್ಕೂ ಅಷ್ಟೇ ಅಲ್ಲ, ತಿನ್ನೋದಕ್ಕೂ ಅಲ್ಟಿಮೇಟ್ ಆಗಿರುತ್ತೆ. ನೆಕ್ಸ್ಟು ಮೆಂತ್ಯ ಬಾತ್ ಇದೆ, ಇದನ್ನು ಖಾಲಿ ಮಾಡ್ಕೊಂಡು ನೆಕ್ಸ್ಟ್ ಅದನ್ನು ಟ್ರೈ ಮಾಡೋಣ. ಅಲ್ಲಿವರೆಗೂ ಇದನ್ನು ಖಾಲಿ ಮಾಡ್ಕೊಂಬಂದ್ಬಿಡ್ತೀನಿ. ಫೈನಲಾಗಿ ಲಾಸ್ಟ್ ಡಿಶ್ ಮೆಂತ್ಯ ಬಾತ್. ಇಲ್ಲಿ ಮೆಂತ್ಯ ಬಾತ್ ಅಂತಲೇ ಅಲ್ಲ, ಬೇಜಾನ್ ವೆರೈಟೀಸ್ ಆಫ್ ರೈಸಸ್ ಸಿಗುತ್ತೆ. ಒಂದು ದಿವಸ ಚಿತ್ರಾನ್ನ, ಪುಳಿಯೋಗರೆ, ಪಲಾವು, ಮೆಂತ್ಯ ಬಾತು, ಗೀ ರೈಸು ಎಲ್ಲ ಸಿಗುತ್ತೆ, ವೆರೈಟೀಸ್ ಆಫ್ ರೈಸಸ್ ಸಿಗುತ್ತೆ. ಇವತ್ತು ನಾವು ಮೆಂತ್ಯ ಬಾತ್ನ ತರಿಸ್ಕೊಂಡಿದ್ವಿ, ಮೆಂತ್ಯ ಬಾತ್ನೇ ಟ್ರೈ ಮಾಡೋಣ. ಚಟ್ನಿಲಿ ಜಾಸ್ತಿ ಚಟ್ನಿ ಹಾಕೊಂಡು ಕೈ ತುಂಬ ರೈಸ್ ತಗೊಂಡು ಬಾಯಿ ತುಂಬ ಇಕ್ಕೊಂಡು ಆವಾಗಲೇ ಮನಸ್ಸಿಗೂ ತೃಪ್ತಿ ಆಗೋದು, ನಾಲ್ಗೆಗೂ ತೃಪ್ತಿ ಆಗೋದು. ಮೆಂತ್ಯ ಫ್ಲೇವರು ಗಂಟ್ಲಿ ಹೊಡಿತಾ ಐತೆ ನೀಟಾಗೆ. ಮೆಂತ್ಯ ಸೊಪ್ಪೆಲ್ಲ ಚಿಕ್ಕ 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 ಚಿಕ್ಕದಾಗ ಹಚ್ಚಾಕಿದ್ದಾರೆ. ಅದಕ್ಕೆ ಬಳಸಿರೋ ಅಂತ ಒಗ್ಗರಣೆ ಐಟಮ್ಸ್ ಚಕ್ಕೆ, ಲವಂಗ ಮೇನ್ ಜಾಸ್ತಿ, ಅದೇ ಹೈಲೈಟ್ ಆಗೋದಿಲ್ಲ. ನೀವು ರೈಸ್ಗೆ ಏಲಕ್ಕಿ ಹಾಕಿದ್ರೆ ಟೇಸ್ಟ್ ಇನ್ನೂ ಒಂದು ತೂಕ ಜಾಸ್ತಿನೇ ಆಗುತ್ತೆ. ಏಲಕ್ಕಿ ಯೂಸ್ ಮಾಡಬೇಕು. ಇನ್ನೊಂದ್ಸರಿ ಶಿವನ್ ಬಿಡಮ್ಮ ರೈಸು. ಚಟ್ನಿ ಮಾತ್ರ ಅಲ್ಟಿಮೇಟ್ ಆಗೈತೆ, ಗಟ್ಟಿ ಚಟ್ನಿ, ಕೆಂಪು ಚಟ್ನಿ. ಯಾರೇ ಜಾಸ್ತಿ ಇಷ್ಟಪಡ್ತಿರಲ್ಲ ಕೆಂಪು ಚಟ್ನಿ ಬೇಕು, ಕೆಂಪು ಚಟ್ನಿ ಬೇಕು. ಈಗ ಹಂಗಾದಾರೆ ಇಡ್ಲಿ ಒಟ್ಟಿಗೆ ಬರ್ರಿ, ಅದು ಹೇಳ್ದಲ್ಲ ತವಾ ಇಡ್ಲಿ, ಅದನ್ನು ಟ್ರೈ ಮಾಡಿರಿ. ಅದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಇಲ್ಲಿ. ತವಾ ಇಡ್ಲಿ ತುಪ್ಪ ಮುರುಕಿದಂಗೆ ಅದು ತುಂಬ ಒಳ್ಕೊಂಡು ಸಕ್ಕದಾಗಿರುತ್ತೆ. ಅದು ಅದೇ ನನಗೆ ಮೇನ್ ಹೈಲೈಟ್ ಆಗಿದ್ದು, ಇಷ್ಟ ಆಗಿದ್ದು ಅದೊಂದು. ಮತ್ತು ಮಸಾಲೆ ದೋಸೆ ಒಂದು ಇಷ್ಟ ಆಗಿದ್ದು. ಕ್ಯಾಸ್ ಅಂದರೆ ಕೆಸರು ಮೋಡ್ ಕಡೆಗೆ ಬಂದರೆ ಮಾತ್ರ ಗಂಗಾಧರ ಇಡ್ಲಿ ಹೋಟೆಲ್ ಮಾತ್ರ ಮಿಸ್ ಮಾಡಬೇಡ್ರಿ. ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಬೇಜಾನ್ ಡಿಶಸ್ಸು, ಒಳ್ಳೆ ಮಸ್ತಾಗಿರೋ ಡಿಶಸ್ ಮಾಡ್ತಾರೆ. ಇದೇ ಥರ ಹೊಸ ವೀಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಂತಲೂ ಹೇಳ್ತಾ
ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಮರಿಬೇಡಿ ಅಂತ ಹೇಳ್ತಾ, ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಲೋಕಲ್ ತಿಂಡಿ ಅಂತ ಹೇಳಿ, ಡಿ ಎಮ್ ಮಾಡಿ ಅಂತ ಹೇಳ್ತಾ, ಫಾಲೋ ಮಾಡಿ, ಲೈಕ್ ಮಾಡಿ, ಜಾಸ್ತಿ ಶೇರ್ ಮಾಡಿ. ಜಾಸ್ತಿ ಶೇರ್ ಮಾಡಿದಷ್ಟು ನಮಗೂ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.